ಪಠ್ಯಪುಸ್ತಕದ ವಿಚಾರ ಯಾಕೋ ಬಗೆಹೊರೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಮತ್ತೊಂದು ರೀತಿಯಾದಂಥ ಆದೇಶವನ್ನೇ ಈಗ ಸರ್ಕಾರ ಹೊರಡಿಸಿದೆ ಪಠ್ಯಪುಸ್ತಕ ಮಾರ್ಪಾಡಿಗೆ. ಪಠ್ಯ ಪರಿಷ್ಕರಣೆ ವೇಳೆ ಹಲವು ಪಠ್ಯಗಳು ಬಿಟ್ಟು ಹೋಗಿತ್ತು. ಓಕೆ, ಪಬ್ಲಿಕ್ ಟಿವಿ ಈ ಬಗ್ಗೆ ಸುದೀರ್ಘ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಿದೆ. ಇದೀಗ ಸಿಎಂ ಸೂಚನೆ ಮೇರೆಗೆ ಪಠ್ಯ ಮಾರ್ಪಾಡಿಗೆ ಆದೇಶವನ್ನ ನೀಡಲಾಗಿದೆ. ಯಾವ್ಯಾವ ಪಠ್ಯದಲ್ಲಿ ಯಾವ್ಯಾವ ಪಠ್ಯ ಸೇರ್ಪಡೆ ಮಾಡಬೇಕು ಎಂಬ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಪಠ್ಯಪುಸ್ತಕ ಮಾರ್ಪಾಡಿಗೆ ಫೈನಲಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಲವು ಪಠ್ಯಗಳನ್ನು ಬಿಡಲಾಗಿದೆ ಅನ್ನುವಂಥ ವಾದ ಇತ್ತು. ಹಲವು ಪಠ್ಯಗಳಲ್ಲಿ ಏನೇನೋ ತಿದ್ದುಪಡಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳಿತ್ತು. ಈಗ ಮುಖ್ಯಮಂತ್ರಿಗಳು ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಇದೀಗ ಸಿಎಂ ಸೂಚನೆಯ ಮೇರೆಗೆ ಯಾವ್ಯಾವ ಪಠ್ಯದಲ್ಲಿ ಯಾವ್ಯಾವ ಪಠ್ಯ ಸೇರ್ಪಡೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಆದೇಶ. ಸಮಾಜ ಪುಸ್ತಕದಲ್ಲಿ ಏನು, ವಿಜ್ಞಾನ ಪುಸ್ತಕದಲ್ಲಿ ಏನಿದು, ಕನ್ನಡದಲ್ಲಿ ಏನಿರಬೇಕು, ಇವೆಲ್ಲವೂ ಕೂಡ ಈಗ ಹಲವು ರೀತಿಯಾಗಿದೆ. ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈಗ ಒಂದು ಸಂವಿಧಾನ ಶಿಲ್ಪಿ ಪದ ಮರು ಸೇರ್ಪಡೆಯ ವಿಚಾರ, ಸೊ ಅದನ್ನು ತೆಗೆದುಹಾಕಲಾಗಿತ್ತು ಅಂತೇಳಿ ಅದಕ್ಕೆ ಅನೇಕ ವಾದಗಳು ಬಂದಿತ್ತು. ಕರಡು ಸಮಿತಿ ಏನಿತ್ತು, ಆ ಕರಡು ಸಮಿತಿ ಆದ ನಂತರ, ಸಂವಿಧಾನ ರಚನೆ ಆದ ನಂತರ ಅವರನ್ನು ಕರೀತಾರೆ, ಹಾಗಾಗಿ ಅದರಲ್ಲಿ ತೆಗೆದಿದ್ವಿ ಅಂತ ಅವರದು. ಭಕ್ತಿ ಪಂಥ ಹಾಗೂ ಸೂಫಿ ಸಂತರು ಎಂಬ ಸಂಪೂರ್ಣ ಪಠ್ಯ ಸೇರ್ಪಡೆಯನ್ನು ಮಾಡಲಾಗಿದೆ. ಗೊಂಬೆ ಪಠ್ಯದಲ್ಲಿ ಕವಿ ಆರ್ ಎನ್ ಜಯಗೋಪಾಲ್ ಅಂತ ಇದ್ದಂಥ ಪಠ್ಯಾಚಿ ಉದಯಶಂಕರ್ ಅಂತ ಸೇರ್ಪಡೆಯನ್ನು ಮಾಡಲಾಗಿತ್ತು. ತಪ್ಪಾಗಿತ್ತಲ್ಲಿ ಅದನ್ನು ತಿದ್ದುಪಡಿಯನ್ನು ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ ಪಠ್ಯ ಮಾರ್ಪಾಡು ಮಾಡೋದಕ್ಕೋಸ್ಕರ. ನಾಲ್ಕನೇದು ಸಿದ್ಧಗಂಗಾ ಮಠ ಆದಿಚುಂಚನಗಿರಿ ಮಠ ಸೇವೆಯ ಸಾಲು ಪುನರ್ ಸೇರ್ಪಡೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಇವುಗಳನ್ನು ತೆಗೆದುಹಾಕಲಾಗಿತ್ತು. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಈ ವಿಚಾರದಲ್ಲಿ, ಅದನ್ನು ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬಸವಣ್ಣ ಕುರಿತ ವಿಷಯಾಂಶ ಮಾರ್ಪಡಿಸಿ ಈಗ ಮುಂದಾಗಿದ್ದಾರೆ. ಏನಿತ್ತು ಬಸವಣ್ಣವರ ವಿಚಾರದಲ್ಲಿ, ರಾಷ್ಟ್ರಕವಿ ಕುವೆಂಪು, ಸುರಪುರ ನಾಯಕರ ಕುರಿತಾದ ವಿಚಾರ, ಇವೆಲ್ಲವನ್ನ ಕೂಡ ಮರು ಸೇರ್ಪಡೆ ಮಾಡಕ್ಕೆ ಮುಂದಾಗಿದ್ದಾರೆ. ಒಟ್ಟು 7 ಅಂಶಗಳನ್ನು ಇದರಲ್ಲಿ ಸೇರ್ಪಡೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿ ದೊಡ್ಡ ಮಟ್ಟದಲ್ಲಿ ಇದನ್ನು ಬೆನ್ನು ಹೊತ್ತಿತ್ತು ಪಠ್ಯದ ವಿಚಾರದಲ್ಲಿ. ನನ್ನ ಸಹೋದರಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ. ಶ್ರೀನಿವಾಸ, ಫೈನಲಿ ಈಗ ಸರ್ಕಾರನೇ ಮಂಡಿ ಊರಿಗೆ ಕ್ಷಮೆ ಕೇಳೋ ಪರಿಸ್ಥಿತಿಗೆ ಬಂದಂಗೆ ಆಗಿದೆ ಈ ಆದೇಶದ ಮೂಲಕವಾಗಿ. ಅರುಣ್, ಕ್ಷಮೆ ಅನ್ನೋದಕ್ಕಿಂತನೂ ಕೂಡ ಒಂದಿಷ್ಟು ವಿರೋಧಗಳು, ಪಠ್ಯಪುಸ್ತಕ ಪರಿಷ್ಕರಣೆ ಆದ್ಮೇಲೆ ಒಂದಿಷ್ಟು ಕೆಲ ಸಾಲುಗಳು ಮತ್ತು ಕೆಲ ಪದಗಳ ಬಗ್ಗೆ ಅನೇಕರು ವಿವಾದವನ್ನ ಸೃಷ್ಟಿ ಮಾಡಿದ್ರು. ಸೊ ಸರ್ಕಾರ ಕೂಡ ಮತ್ತೆ ಸಿಎಂ ಅವರು ಕೂಡ ಒಂದು ಸಭೆಯನ್ನ ಮಾಡಿ ಯಾವೆಲ್ಲ ತಿದ್ದುಪಡಿಗಳಿದಾವೋ ಅದನ್ನ ಸರ್ಕಾರ ಮುಕ್ತವಾಗಿ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಸಿದ್ಧ ಅನ್ನುವಂತಹ ಒಂದು ಮಾಹಿತಿಗಳನ್ನು ಕೂಡ ಸಿಎಂ ಅವರು ಹೇಳಿದ್ರು. ಸಿಎಂ ಅವರ ಆದೇಶದ ಮೇರೆಗೆ ಮತ್ತೆ ಸೂಚನೆ ಮೇರೆಗೆ ಈಗ 7 ಪಠ್ಯಗಳ ಏನು ಪಠ್ಯದಲ್ಲಿರುವಂತಹ ಅಂಶಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಪಠ್ಯದಲ್ಲಿ ಸಂವಿಧಾನ ಶಿಲ್ಪಿ ಅನ್ನುವಂತಹ ಒಂದು ಪದ ಬಿಟ್ಟೋಗಿತ್ತು. ಸೊ ಅದನ್ನು ಕೂಡ ಸೇರ್ಪಡೆ ಮಾಡಲಿಕ್ಕೆ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದಾದ ನಂತರ ಸಿದ್ಧಗಂಗಾ ಶ್ರೀಗಳ ಒಂದು ಏನು ಅನ್ನದಾಸೋಹ ಅಕ್ಷರ ದಾಸೋಹ ಮಾಡಿದ್ರು ಅನ್ನುವಂತಹ ಒಂದು ಸಾಲುಗಳನ್ನು ಕೂಡ ಈ ಪರಿಷ್ಕರಣೆಯಲ್ಲಿ ಕೈ ಬಿಡಲಾಗಿತ್ತು. ಸೊ ಅದನ್ನು ಕೂಡ ಮರು ಸೇರ್ಪಡೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿಯಾಗಿ ಕುವೆಂಪು ಅವರ ಒಂದು ಭಾವಚಿತ್ರವನ್ನ ಕೈ ಬಿಡಲಾಗಿತ್ತು. ಅಂದ್ರೆ ಅನೇಕ ಸತಿ ಕುವೆಂಪು ಅವರ ಫೋಟೋಗಳು ಬಂದಿದೆ. ಸೊ ಹಾಗಾಗಿ ಅದನ್ನು ಕೂಡ ಕೈ ಬಿಡಲಾಗಿತ್ತು. ಆದ್ರೆ ಅದನ್ನ ಮರು ಸೇರ್ಪಡೆ ಮಾಡಬೇಕು ಅನ್ನುವಂತಹ ಆದೇಶವನ್ನ ಮತ್ತೆ ಮಾರ್ಪಾಡು ಮಾಡಬೇಕು ಅನ್ನುವಂತಹ ಆದೇಶವನ್ನ ಸರ್ಕಾರದ ಆದೇಶದ ಕಾಪಿಯಲ್ಲಿ ಇರುವಂತದ್ದು. ಮತ್ತೆ ಒಂದಿಷ್ಟು ಏನು ಅನೇಕ ವಿಚಾರಗಳನ್ನು ಕೂಡ ಬಿಡಲಾಗಿತ್ತು. ಮೈಸೂರು ಮತ್ತು ಇತರ ಸಂಸ್ಥಾನಗಳಲ್ಲಿ ಏನು ಒಂದಿಷ್ಟು ನಾಯಕರ ಸುರಪುರ ನಾಯಕರ ವಿಚಾರವನ್ನು ಕೂಡ ಕೈ ಬಿಡಲಾಗಿತ್ತು, ಸಂಕ್ಷಿಪ್ತ ಮಾಡಲಾಗಿತ್ತು. ಸೊ ಆ ವಿಚಾರವನ್ನು ಕೂಡ ಸೇರ್ಪಡೆ ಮಾಡ್ಲಿಕ್ಕೀಗ ತಿದ್ದೋಲೆಯನ್ನು ಹೊರಡಿಸಲಾಗಿದೆ. ಇನ್ನು ಬಸವಣ್ಣನವರ ಪಠ್ಯದ ವಿಚಾರವಾಗಿ ಸಾನೆಹಳ್ಳಿ ಶ್ರೀಗಳ ಹಾದಿಯಾಗಿ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಅದೆಲ್ಲವನ್ನು ಕೂಡ ಕೈಬಿಟ್ಟು ಹೊಸದಾಗಿ ಸೇರ್ಪಡೆ ಮಾಡುವಂತಹ ವಿಚಾರವಾಗಿ ಕೂಡ ಸರ್ಕಾರದ ತಿದ್ದೋಲೆಯಲ್ಲಿದೆ. ಒಟ್ಟಾರೆಯಾಗಿ 7 ಪಠ್ಯಗಳ ಪರಿಷ್ಕರಣೆ ಏನ್ ಮಾಡಿದ್ರು ಅದರಲ್ಲಿ ಕೆಲವೊಂದು ಅಂಶಗಳೇನು ಬಿಟ್ಟೋಗಿತ್ತು. ಸೊ ಅದನ್ನ ಸೇರ್ಪಡೆ ಮಾಡಲಿಕ್ಕೆ ಈಗ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಮಾಡಿರುವಂತದ್ದು. ಇದನ್ನ ಒಂದು ಬುಕ್ ಆಗಿ, ಅಂದ್ರೆ ಯಾವೆಲ್ಲ ಮಾರ್ಪಾಡಾಗಿರುತ್ತೋ ಅದನ್ನ ಸಪರೇಟ್ ಬುಕ್ ಆಗಿ ಪ್ರಿಂಟ್ ಮಾಡಿ ಅದನ್ನ ಎಲ್ಲಾ ಶಾಲೆಗಳಿಗೂ ಕೂಡ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.